ನಮಸ್ಕಾರ, ಪುನರ್ವಿ ಎಜ್ಯು ಸಂಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಬಿ ಬಿ ಎ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಬಿ ಬಿ ಎಯಿಂದ ಯಾವ್ಯಾವ ಜಾಬ್ ಸಿಗುತ್ತೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಏನ್ ಜಾಬ್ಸ್ ಇರುತ್ತೆ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಏನ್ ಜಾಬ್ಸ್ ಇರುತ್ತೆ, ಅಂಡ್ ಗೌರ್ಮೆಂಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಯಾವ್ದಾದ್ರೆ ಬೆಟರ್ ಆಗಿರುತ್ತೆ, ಏನು ಎತ್ತ, ಬಿ ಬಿ ಎನ ಜಾಬ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಸಿಗುತ್ತೆ. ಈಗಾಗಲೇ ನಾನು ನಿಮಗೆ ಬಿ ಕಾಮ್ ಆ್ಯಂಡ್ ಬಿ ಸಿ ಎ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದ ತಕ್ಷಣ ಆ ವಿಡಿಯೋನ ಕೂಡ ಒಂದ್ಸರಿ ನೋಡ್ಕೊಳ್ಳಿ, ಬಿಕಾಸ್ ನೀವು ಪಿ ಯು ಆದಮೇಲೆ ಯಾವ ಕೋರ್ಸ್ ಆದರೆ ನಿಮಗೆ ತುಂಬ ಪ್ರಿಫರೇಬಲ್ ಚೆನ್ನಾಗಿರುತ್ತೆ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಇನ್ನು ಲೇಟ್ ಯಾಕೆ, ಸರಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಬಿ ಬಿ ಎ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೊಂದು 4 ಇಯರ್ಸ್ ಕೋರ್ಸ್ ಆಗಿದೆ. ಹಿಂದೆ ಇದು 3 ಇಯರ್ಸ್ ಕೋರ್ಸ್ ಆಗಿತ್ತು. ಅಕಾರ್ಡಿಂಗ್ ಟು ಎನ್ ಇ ಪಿ 2020 ಈ ಕೋರ್ಸ್ನ 4 ಇಯರ್ಸ್ ಕೋರ್ಸ್ ಆಗಿ ಮಾಡಿದ್ದಾರೆ. ಈ ಕೋರ್ಸಲ್ಲಿ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಜಾಬ್ಸ್ ಎರಡು ಈಕ್ವಲ್ ಆಗಿದೆ, ಈಕ್ವಲ್ ಆಪರ್ಚುನಿಟೀಸ್ ಇದೆ. ಗೌರ್ಮೆಂಟ್ ಜಾಬ್ಸಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಎಷ್ಟು ಜಾಬ್ಸ್ ಇದೆಯೋ ಈವನ್ ಸೇಮ್ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ಅಷ್ಟೇ ಜಾಬ್ಸ್ ಇದೆ. ಸೊ ಆಪರ್ಚುನಿಟೀಸ್ ಆರ್ ಈಕ್ವಲ್ ಇನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಮತ್ತು ಯಾವ ಗೌರ್ಮೆಂಟ್ ಸೆಕ್ಟರಲ್ಲಿ ನಾವು ಜಾಬ್ಸ್ ತಗೊಂಡ್ರೆ ಚೆನ್ನಾಗಿರುತ್ತಾ, ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಸ್ ತಗೊಂಡ್ರೆ ಚೆನ್ನಾಗಿರುತ್ತಾ ಅಂತ ಹೇಳೋಕ್ಕೋದ್ರೆ ಆಬ್ವಿಯಸ್ಲಿ ಗೌರ್ಮೆಂಟ್ ಸೆಕ್ಟರಲ್ಲೇ. ವೈ? ಬಿಕಾಸ್ ನಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಜಾಬ್ ಪರ್ಮನೆಂಟ್ ಆಗಿರುತ್ತೆ, ಜಾಬ್ ಟೆನ್ಷನ್ ಏನೂ ಇರಲ್ಲ. ದಟ್ಸ್ ವೈ ಇಟ್ಸ್ ಬೆಟರ್ ಟು ಚೂಸ್ ಗೌರ್ಮೆಂಟ್ ಸೆಕ್ಟರ್. ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ಪಡ್ಕೊಂಡ್ರೆ ಅದು ನಮ್ಮ ಅದೃಷ್ಟ ಆ್ಯಂಡ್ ಹಾರ್ಡ್ ವರ್ಕ್ ಅಂತ ನಾವು ಫೀಲ್ ಆಗ್ಬೋದು. ಸೊ ಏನೆಲ್ಲ ಸೆಕ್ಟರ್ಸ್ ಇದೆ, ದಿ ಟಾಪ್ ರೆಕ್ರೂಟಿಂಗ್ ಸೆಕ್ಟರ್ಸ್ ಇನ್ ಬಿ ಬಿ ಎ ಇನ್ ಇಂಡಿಯಾ ಹೇಳೋಕ್ಕೋದ್ರೆ ಬ್ಯಾಂಕ್ಸ್, ಫಿನಾನ್ಷಿಯಲ್ ಸರ್ವೀಸಸ್ ಆ್ಯಂಡ್ ಇನ್ಸೂರೆನ್ಸ್ ಸೆಕ್ಟರ್, ಬಿ ಎಫ್ ಎಸ್ ಐ ಸೆಕ್ಟರ್, ಮತ್ತು ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಟೂರಿಸಂ ಮ್ಯಾನೇಜ್ಮೆಂಟ್, ಸಪ್ಲೈ ಚೇನ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಕನ್ಸಲ್ಟೆನ್ಸಿ, ಇ ಕಾಮರ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮತ್ತಿನ್ನು ಮೆನಿ ಗೌರ್ಮೆಂಟ್ ಜಾಬ್ಸ್. ದೀಸ್ ಆರ್ ದಿ ಟಾಪ್ ಮೇನ್ ಸೆಕ್ಟರ್ಸ್. ಈ ಸೆಕ್ಟರ್ಸಿಂದ ನೀವು ಬಿ ಬಿ ಎ ಜಾಬ್ಸನ್ನು ಪಡ್ಕೋಬೋದು. ಇದೊಂದು ಟಾಪ್ ರೆಕ್ರೂಟಿಂಗ್ ಸೆಕ್ಟರ್ಸ್, ಈ ಸೆಕ್ಟರ್ಸಿಂದ ಯು ವಿಲ್ ಗೆಟ್ ಜಾಬ್ಸ್. ದೆನ್ ಮತ್ತೆ ನೆಕ್ಸ್ಟ್ ಟಾಪಿಕ್ ಏನಂದರೆ ಜಾಬ್ಸ್, ಏನೇನು ಜಾಬ್ಸ್ ಇರುತ್ತೆ ಇನ್ ಪ್ರೈವೇಟ್ ಸೆಕ್ಟರ್. ಬಿ ಬಿ ಎ ಮುಖಾಂತರ ನೀವು ಪ್ರೈವೇಟ್ ಸೆಕ್ಟರಲ್ಲಿ ಯಾವ ಉದ್ಯೋಗಗಳನ್ನು ಪಡ್ಕೋಬೋದು, ಬ್ರಾಂಚ್ ಮ್ಯಾನೇಜರ್, ರೀಟೇಲ್ ಮ್ಯಾನೇಜರ್, ಹೋಟೆಲ್ ಜನರಲ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಏರ್ಪೋರ್ಟ್ ಮ್ಯಾನೇಜರ್, ಇದೆಲ್ಲ ಇದೆಲ್ಲ ಜಾಬ್ಸನ್ನು ನೀವು ಪ್ರೈವೇಟ್ ಆರ್ಗನೈಸೇಷನ್ಸಲ್ಲಿ ಬಿ ಬಿ ಎ ಮುಖಾಂತರ ಪಡ್ಕೋಬೋದು. ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ಗೌರ್ಮೆಂಟ್ ಸೆಕ್ಟರ್. ಗೌರ್ಮೆಂಟ್ ಸೆಕ್ಟರಲ್ಲಿ ಬಿ ಬಿ ಎ ಕ್ವಾಲಿಫೈ ಆಗಿ ನಿಮ್ಗೆ ಏನೆಲ್ಲ ಜಾಬ್ ಸಿಗುತ್ತೆ ಅಂದರೆ ಸಿವಿಲ್ ಸರ್ವೀಸಸ್. ಅದೇ ಸಿವಿಲ್ ಸರ್ವೀಸಸ್ ಅಂದರೆ ಯು ಪಿ ಎಸ್ ಸಿ ಆರ್ಗನೈಸೇಷನ್ ಕಂಡಕ್ಟ್ ಮಾಡೋ ಸಿವಿಲ್ ಎಕ್ಸಾಮ್ಸ್ ಲೈಕ್ ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್, ಇದೆಲ್ಲ ಸಿವಿಲ್ ಸರ್ವೀಸಸ್. ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಮೀನ್ಸ್ ಐ ಬಿ ಪಿ ಎಸ್ ಕ್ಲರ್ಕ್ ಆ್ಯಂಡ್ ಪಿ ಒ. ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈ ಜಾಬ್ ಕೂಡ ಇದೆ ಗೌರ್ಮೆಂಟ್ ಸೆಕ್ಟರಲ್ಲಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದು, ನೀವು ಬಿ ಬಿ ಎ ಓದಿನೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು. ಮತ್ತು ಡಿಫೆನ್ಸಲ್ಲಿ ವರ್ಕ್ ಮಾಡ್ಬೋದು, ಡಿಫೆನ್ಸ್ ಸರ್ವೀಸಸ್. ದೆನ್ ಇಸ್ರೋ, ವಾವ್, ಇದು ಮಾತ್ರ ತುಂಬ ಒಳ್ಳೆ ಒಂದು ಜಾಬ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ, ಬಿ ಬಿ ಎ ಓದಿ ನೀವು ಇಸ್ರೋ ಅಲ್ಲಿ ಕೂಡ ವರ್ಕ್ ಮಾಡ್ಬೋದು. ಆ್ಯಂಡ್ ಬಿ ಹೆಚ್ ಇ ಎಲ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಇದು ಕೂಡ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್. ಇದ್ರಲ್ಲಿ ಕೂಡ ನೀವು ಬಿ ಬಿ ಎ ಮುಖಾಂತರ ಜಾಬನ್ನು ಪಡ್ಕೋಬೋದು. ಇದು ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ನಿಮಗೆ ಸಿಗುವ ಜಾಬ್ಸ್. ದೆನ್ ಸ್ಯಾಲ್ರಿ, ಆ್ಯಕ್ಚುಲಿ ಈವನ್ ಸ್ಯಾಲ್ರಿನ ನಾವು ಎಕ್ಸಾಕ್ಟಾಗಿ ಡಿಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ಯಾಲ್ರಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಕೊಡ್ತಾರೆ.
ಅದು ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದು ಆವ್ರೇಜ್ನ ಫೈಂಡ್ ಔಟ್ ಮಾಡಿ ಏನಿರುತ್ತೆ ಅಂತ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀರಿ. ಒಂದು ಮಾರ್ಕೆಟಿವ್ ಎಕ್ಸಿಕ್ಯೂಟಿವ್ಗೆ ಸಪೋಸ್ ಆವ್ರೇಜ್ ಇಸ್ 3 lakh ಆ್ಯಂಡ್ ಫಿನಾನ್ಷಿಯಲ್ ಅನಾಲಿಸ್ಟ್ಗೆ 4 lakhs ಆ್ಯಂಡ್ ಆಪರೇಷನ್ ಅನಾಲಿಸ್ಟ್ಗೆ 3.75 lakhs. ಇದೊಂದು ಆವ್ರೇಜ್, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸ್ಯಾಲರಿ ಸಿಗುತ್ತೆ ಅಂತ ಏನೂ ಇಲ್ಲ, ಇದೊಂದು ಆವ್ರೇಜ್ ಆಗಿದೆ. ಇದು ಸ್ಯಾಲ್ರಿ ವಿಷಯ. ಇವತ್ತಿನ ವಿಡಿಯೋಲಿ ಜಾಬ್ಸ್, BBIಯಿಂದ ಏನೇನು ಜಾಬ್ ಸಿಗುತ್ತೆ, ಗೌರ್ಮೆಂಟ್ ಸೆಕ್ಟರಲ್ಲಿ ಏನು ಜಾಬ್ ಸಿಗುತ್ತೆ, ಪ್ರೈವೇಟ್ ಸೆಕ್ಟರಲ್ಲಿ ಏನು ಜಾಬ್ ಸಿಗುತ್ತೆ ಅಂತ ಕ್ಲಿಯರ್ ಆಗಿ ಈಚ್ ಆ್ಯಂಡ್ ಎವ್ರಿ ಜಾಬ್ಸ್ ಟಾಪ್ ಮೋಸ್ಟ್ ಜಾಬ್ಸ್ ಟಾಪ್ ಮೋಸ್ಟ್ ರೆಕ್ರೂಟಿಂಗ್ ಸೆಕ್ಟರ್ಸ್ ಅನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಆ್ಯಂಡ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗಬೇಕು ಅಂತ ಅವ್ರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಪುನರ್ವಿ ಎಡ್ಯು ಸಂಸ್ಕಾರ್ ಯೂಟ್ಯೂಬ್ ಚಾನಲ್. ಈಗಾಗಲೇ ನಾನು BCOM ಆ್ಯಂಡ್ BCA ವಿಡಿಯೋಗಳನ್ನು ಮಾಡಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ಸೊ ದಟ್ ನೀವು BCOM ತಗೊಂಡ್ರೆ ಚೆನ್ನಾಗಿರುತ್ತಾ, BCA ತಗೊಂಡ್ರೆ ಚೆನ್ನಾಗಿರುತ್ತಾ, ಅಥವಾ BBA ತಗೊಂಡ್ರೆ ಚೆನ್ನಾಗಿರುತ್ತಾ ಆಫ್ಟರ್ PUC ಅನ್ನೋದು ನಿಮ್ಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಇನ್ನೂ ನಿಮ್ಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕು, ಎಜುಕೇಷನಲ್ ರಿಲೇಟೆಡ್ ಡೌಟ್ಸ್ ಏನೇನಿದೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಪಕ್ಕಾ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಪುನರ್ವಿ ಎಡ್ಯು ಸಂಸ್ಕಾರ್. ಧನ್ಯವಾದಗಳು.